ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪರಿಸರ ಅಧ್ಯಯನದ ನಾಲ್ಕನೇ ಪಾಠ ಸಮುದಾಯ ಕ್ರೀಡೆಗಳು ಇವುಗಳ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಭಾನುವಾರ ಶಾಲೆಗೆ ರಜೆ ನಿನಗೆ ರಜೆಯ ಸಡಗರ ರಜೆಯ ಸಮಯವನ್ನು ನೀನು ಹೇಗೆ ಕಳೆಯುವೆ ಏನೇನು ಮಾಡುವೆ ಇಲ್ಲಿ ಬರೇ ನೋಡಿ ನಾನು ಬೆಳಿಗ್ಗೆ ಬೇಗನೆ ಎದ್ದು ವ್ಯಾಯಾಮ ಮಾಡುತ್ತೇನೆ ನಂತರ ನಾನು ನಮ್ಮ ತಾಯಿ ಮಾಡಿದ ಭಾನುವಾರದ ವಿಶೇಷ ಉಪಹಾರವನ್ನು ಸವಿಯುತ್ತೇನೆ ಈಗ ಬರೀರಿ ನಂತರ ಸ್ವಲ್ಪ ಹೊತ್ತು ನನ್ನ ಮೆಚ್ಚಿನ ಕಾರ್ಟೂನುಗಳನ್ನು ದೂರದರ್ಶನದಲ್ಲಿ ನೋಡುತ್ತೇನೆ ನಂತರ ನನ್ನ ಸಹೋದರಿಯರೊಂದಿಗೆ ಒಳಾಂಗಣ ಕ್ರೀಡೆಗಳನ್ನು ಆಡುತ್ತೇನೆ ಸಾಯಂಕಾಲ ಗೆಳೆಯರೊಂದಿಗೆ ಕಬಡ್ಡಿ ಅಥವಾ ಕ್ರಿಕೆಟ್ ಆಡಲು ಮೈದಾನಕ್ಕೆ ಹೋಗುತ್ತೇನೆ ಸಂಜೆ ಮನೆಯಲ್ಲಿ ಕುಳಿತು ಶಾಲೆಯಲ್ಲಿ ಕೊಟ್ಟ ಹೋಮ್ವರ್ಕ್ ಮಾಡುತ್ತೇನೆ ಇವುಗಳಲ್ಲಿ ಯಾವುದರಿಂದ ನಿನಗೆ ತುಂಬ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸು ಅದರಲ್ಲಿ ಆಟ ಇದೆಯೇ ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು ಅದರಲ್ಲಿ ಆಟಗಳಿಂದಾಗುವ ಪ್ರಯೋಜನಗಳನ್ನು ಆಯ್ದು ಬರೆ ನೋಡಿ ಇಲ್ಲಿ ಬೇರೆ ಬೇರೆ ಪ್ರಯೋಜನಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆಟಗಳಿಂದ ಆಗುವಂಥ ಪ್ರಯೋಜನಗಳು ಏನು ಅವನು ಕೂಡ ಇಲ್ಲಿ ಪಟ್ಟಿ ಮಾಡಿ ಬರೆದಿದ್ದೀನಿ ನೋಡಿ ನೋಡಿ ಪಟ್ಟಿಯಿಂದ ಆಟಗಳಿಂದ ಆಗುವ ಪ್ರಯೋಜನಗಳನ್ನು ಬರೆದಿದ್ದೀನಿ ಇಲ್ಲಿ ಆಟಗಳಿಂದ ಏನಾಗ್ತದೆ ಮಕ್ಕಳು ನಿಮಗೆ ಸಂತೋಷ ಸಿಗುತ್ತದೆ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದೆ ಅಂದರೆ ಆಟ ಮಾಡಬೇಕಾದ್ರೆ ಯಾವ ರೀತಿ ನಾವು ಗೆಲ್ಲಬೇಕು ಅಂತ ವಿಚಾರ ಮಾಡ್ತೀವಿ ಆದ ಕಾರಣ ಬುದ್ಧಿಶಕ್ತಿ ಕೂಡ ಬೆಳವಣಿಗೆ ಆಗ್ತದೆ ಮನೋರಂಜನೆ ಸಿಗ್ತದೆ ಮನಸ್ಸಿಗೆ ಒಂದು ರಂಜನೆ ಆನಂದ ಸಿಗ್ತದೆ ಸ್ಪರ್ಧಾ ಮನೋಭಾವ ಬೆಳೀತದೆ ಅಂದರೆ ನಾನು ಗೆಲ್ಲಬೇಕು ನಾನು ಮುಂದೆ ಹೋಗಬೇಕು ಅನ್ನುವಂಥ ಸ್ಪರ್ಧಾ ಮನೋಭಾವ ಬೆಳೀತದೆ ಇನ್ನು ಆಟದಲ್ಲಿ ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವ ಮನೋಭಾವ ಅಂತಂದರೆ ಒಮ್ಮೆ ನೀವು ಗೆಲ್ಬೋದು ಅಥವಾ ಒಮ್ಮೆ ನಿಮ್ಮ ಗೆಳೆಯ ಗೆಲ್ಬೋದು ಈ ರೀತಿ ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವಂಥ ಮನೋಭಾವ ಆಟದಿಂದ ನಮಗೆ ಸಿಗ್ತದೆ ದೈಹಿಕ ಕಸರತ್ತು ನೋಡಿ ಆಟದಿಂದ ವ್ಯಾಯಾಮ ಆಗ್ತದೆ ನಿಮ್ಮ ಆರೋಗ್ಯ ಚೆನ್ನಾಗ್ತದೆ ಮತ್ತು ಆಟದಲ್ಲಿ ನಿಮಗೆ ಸ್ನೇಹಿತರು ಸಿಗ್ತಾರೆ ಸ್ನೇಹ ಬೆಳೀತದೆ ಆಟ ಆಡುವವರಿಗೆ ಬಹಳಷ್ಟು ಸ್ನೇಹಿತರು ಸಿಗ್ತಾರೆ ಈ ರೀತಿ ಆಟಗಳಿಂದಾಗುವ ಪ್ರಯೋಜನಗಳನ್ನು ಪಟ್ಟಿ ಮಾಡಿದ್ದೀನಿ ನೀವು ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳ್ರಿ ಈ ಚಿತ್ರಗಳನ್ನು ಗಮನಿಸು ಇವರು ಪ್ರತಿದಿನವೂ ತಪ್ಪದೇ ಇವುಗಳನ್ನು ಮಾಡುತ್ತಾರೆ ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆ ಈಗ ನೋಡಿ ಚಿತ್ರದಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಾರೆ ಇಲ್ಲಿ ಜಿಮ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಏರೋಬಿಕ್ಸ್ ಅಂತ ಹೇಳ್ತಾರೆ ಇನ್ನು ಫುಟ್ಬಾಲ್ ಆಡ್ತಾ ಇರುವಂಥ ಚಿತ್ರವನ್ನು ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಫುಟ್ಬಾಲ್ ಟೆನ್ನಿಸ್ ಈಜು ಕ್ರಿಕೆಟ್ ಟೇಬಲ್ ಟೆನ್ನಿಸ್ ನೋಡಿ ಈಜು ಅಂತಾರಾಷ್ಟ್ರೀಯ ಅಂತ ಹೇಳಕ್ಕೆ ಬರೋದಿಲ್ಲ ಫುಟ್ಬಾಲ್ ಟೆನ್ನಿಸ್ ಕ್ರಿಕೆಟ್ ಮತ್ತು ಟೇಬಲ್ ಟೆನಿಸ್ ಇವುಗಳನ್ನು ನೀವು ಬರೀರಿ ಇನ್ನು ಯಾವುದಾದರೂ ಒಂದು ಚಿತ್ರವನ್ನು ಅಂಟಿಸಿರಿ ಅಂತ ಕೊಟ್ಟಿದ್ದಾರೆ ಭಾರತವು ಬೇರೆ ದೇಶದೊಂದಿಗೆ ಆಡುವಂಥ ಚಿತ್ರಗಳನ್ನು ಅಂಟಿಸಿರಿ ಅಂತ ಇವು ನಿಮಗೆ ನ್ಯೂಸ್ ಪೇಪರ್ನಲ್ಲಿ ಸಾಕಷ್ಟು ಚಿತ್ರಗಳು ದೊರೀತವೆ ಭಾರತವು ಬೇರೆ ದೇಶದೊಂದಿಗೆ ಕ್ರಿಕೆಟ್ ಆಡೋ ಚಿತ್ರ ಫುಟ್ಬಾಲ್ ಆಡೋ ಚಿತ್ರ ಇವೆಲ್ಲ ಸಿಗ್ತವೆ ಅವನ್ನು ನೀವು ಸುಲಭವಾಗಿ ನಿಮ್ಮ ಪುಸ್ತಕದಲ್ಲಿ ಅಂಟಿಸ್ಬೋದು ಈ ಚಿತ್ರಗಳನ್ನು ನೋಡು ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ ಅವುಗಳ ಹೆಸರು ಬರೇ ನೋಡಿ ಈ ಚಿತ್ರದಲ್ಲಿ ಏನು ಮಾಡ್ತಾಯಿದ್ದಾರೆ ಪರ್ವತವನ್ನು ಇದ್ದಾರೆ ಪರ್ವತಾರೋಹಣ ಅಂತ ಹೇಳ್ತೀವಿ ಇಲ್ಲೇನು ಮಾಡ್ತಾರೆ ನೋಡಿ ಆಕಾಶ ನೆಗೆತ ಆಕಾಶದಲ್ಲಿ ನೆಗಿತಾ ಇದ್ದಾರೆ ಆಕಾಶ ನೆಗೆತ ಇಲ್ಲಿ ನೋಡಿ ತೆಪ್ಪದ ಆಟ ತೆಪ್ಪದಲ್ಲಿ ಕೂತು ತೇಲ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ತೆಪ್ಪದಾಟ ಇಲ್ಲಿ ನೋಡಿ ಪರ್ವತ ಕಾಲು ಬಂಡಿ ಪರ್ವತದಲ್ಲಿ ಸೈಕಲ್ ಮೇಲೆ ಹೋಗ್ತಾ ಇದ್ದಾರೆ ಪರ್ವತದಲ್ಲಿ ಸೈಕಲ್ಲಿನ ಆಟ ಕಾಲು ಬಂಡಿ ಅಂತ ಕೊಟ್ಟಿದ್ದಾರೆ ಸೈಕಲ್ಗೆ ಕಾಲು ಬಂಡಿ ಅಂತ ಅಂದರೆ ಕಾಲಿನಿಂದ ನಾವು ತಿರುಗಿಸ್ತಾ ಇರಲಿಲ್ಲ ಕಾಲು ಬಂಡಿ ಅಂತ ಇವರು ಕರೆದಿದ್ದಾರೆ ಪರ್ವತ ಕಾಲು ಬಂಡಿ ಇನ್ನು ಪರ್ವತ ಚಾರಣ ನೋಡಿ ಪರ್ವತವನ್ನು ಹತ್ತಾ ಇದ್ದಾರೆ ಅಂಕುಡೊಂಕಾದ ಪರ್ವತವನ್ನು ಹತ್ತಾ ಇದ್ದಾರೆ ಪರ್ವತ ಚಾರಣ ಈಗ ಇವೇನು ಇಲ್ಲಿ ಗುಂಡು ನೋಡಿ ಗುಂಡನ್ನು ಇದ್ದಾರೆ ಗುಂಡು ಎತ್ತುವುದು ಇಲ್ಲಿ ಏನು ಅಂತ ಬರೆದಿಲ್ಲ ಇವರು ಇದೊಂದು ಜಾತ್ರೆಯ ದೃಶ್ಯ ಇಲ್ಲಿ ಜಾತ್ರೆಯಲ್ಲಿ ಆಟ ಅಂತ ಬರಿಬೋದು ಹಗ್ಗ ಜಗ್ಗ ಆಟ ನೋಡಿ ಆ ಕಡೆ ಈ ಕಡೆ ಹಗ್ಗವನ್ನು ಎಳಿತಾ ಇದ್ದಾರೆ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಕುಸ್ತಿ ಆಡ್ತಾ ಇದ್ದಾರೆ ಇಲ್ಲಿ ನೋಡಿ ಪಿರಾಮಿಡ್ ಗತೆ ಮಲ್ಲ ಕಂಬ ಅಂತ ಏನು ನಾವು ಅನ್ತೀವಲ್ಲ ಪಿರಾಮಿಡ್ ಅನ್ನು ರಚಿಸ್ತಾ ಇದ್ದಾರೆ ಇನ್ನು ದೋಣಿ ಸ್ಪರ್ಧೆ ನಡೆದಿದೆ ನೋಡಿ ಎಲ್ಲರೂ ದೋಣಿಯಲ್ಲಿ ನಾಲ್ಕು ದೋಣಿಗಳಿದ್ದಾವೆ ಚಿತ್ರದಲ್ಲಿ ಹೋಗ್ತಾ ಇದ್ದಾವೆ ದೋಣಿ ಸ್ಪರ್ಧೆ ನಡೆದಿದೆ ನೋಡಿ ನಿಮ್ಮ ಕುಟುಂಬದವರಿಗೆ ತಿಳಿದ್ರು ಯಾವುದಾದ್ರೊಂದು ಸಾಹಸ ಕ್ರೀಡೆಯ ವಿವರಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆಯಂತೆ ಕುಸ್ತಿ ಕೆಸರು ಗದ್ದೆ ಓಟ ಬೆಟ್ಟ ಹತ್ತುವುದು ಈಜುವುದು ಹೀಗೆ ಇಲ್ಲಿ ಕೆಲವೊಂದು ಎಡಿಷನಲ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಕ್ರೀಡೆಗಳೆಂದರೇನು ಜನರು ಬಿಡುವಿನ ಸಮಯವನ್ನು ಕಳೆಯಲು ಕಂಡುಕೊಂಡ ಮಾರ್ಗಕ್ಕೆ ಕ್ರೀಡೆಗಳು ಎನ್ನುವರು ಕ್ರೀಡೆಗಿಂತ ದೇಹಕ್ಕೆ ಆಗುವ ಉಪಯೋಗಗಳೇನು ವ್ಯಾಯಾಮ ಸಂತೋಷ ಮತ್ತು ಮನೋರಂಜನೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸಲು ಏನು ಮಾಡಬೇಕು ಆಟ ಯೋಗ ಮತ್ತು ದೈಹಿಕ ವ್ಯಾಯಾಮ ಮಾಡಬೇಕು ಹಗ್ಗ ಅಥವಾ ಇನ್ನಿತರ ಸಾಧನಗಳಿಂದ ಬೆಟ್ಟ ಪರ್ವತ ಏರುವವರಿಗೆ ಏನೆನ್ನುವರು ಪರ್ವತಾರೋಹಿಗಳು ಎನ್ನುವರು ಸಾಹಸ ಕ್ರೀಡೆಗಳಿಗೆ ಉದಾಹರಣೆ ಕೊಡಿ ಅಂದಾಗ ಈಜು ತೆಪ್ಪದಾಟ ಆಕಾಶ ನಗೆತ ಇತ್ಯಾದಿ ಹೇಳಬೇಕು ಉತ್ತಮ ಆಗಲು ಯಾವುದು ಅವಶ್ಯಕ ದೈಹಿಕ ಸಾಮರ್ಥ್ಯ ತರಬೇತಿ ಮತ್ತು ಮಾರ್ಗದರ್ಶನ ಸಾಹಸ ಆಗುವ ಪರಿಣಾಮಗಳೇನು ಅಪಾಯ ಹಾನಿ ಅಂದರೆ ಸಾಹಸ ಕ್ರೀಡೆಗಳು ಮಾಡಬೇಕಾದ್ರೆ ನಾವು ತುಂಬ ಜಾಗರೂಕರಾಗಬೇಕು ಇಲ್ಲಾದರೆ ಅಪಾಯ ಅದರಿಂದ ನಮಗೆ ಹಾನಿ ಆಗ್ಬೋದು ಗುಂಡು ಭಾರ ಎತ್ತುವ ಸ್ಪರ್ಧೆಗೆ ಏನಿರಬೇಕು ದೈಹಿಕ ಸಾಮರ್ಥ್ಯ ಇರಬೇಕು ಅಂದರೆ ಶಕ್ತಿ ಬೇಕು ಹಲವಾರು ಜನರನ್ನು ಸೇರಿಸಿಕೊಂಡು ಒಬ್ಬರೊಡಗೂಡಿ ಒಬ್ಬರ ಮೇಲೆ ಒಬ್ಬರು ನಿಂತು ಸಹಕರಿಸಿ ಆಡುವ ಆಟ ಯಾವುದು ಪಿರಾಮಿಡ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲೇ ಹೇರಿದವರು ಯಾರು ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನೋರ್ಗೆ ಇಲ್ಲಿಗೆ ಈ ಪಾಠ ಮುಗಿಯಿತು ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ಎಲ್ಲರೂ ನಮ್ಮ ಚಾನೆಲ್ನಲ್ಲಿ ಮಾಡುವಂಥ ಪಾಠ ಪ್ರಶ್ನೋತ್ತರಗಳನ್ನು ನೋಡ್ರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು ಹೇಳ್ತೀನಿ